ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾತೆ ನೋಡೋಣ. ಬೆಳಗ್ಗೆ ಅಷ್ಟೇ ರಮೇಶ್ ಜಾರಕಿಹೊಳಿ ಮಾಧ್ಯಮಗಳಿಂದ ಹಾಳಾದ್ದೆ ಅನ್ನುವಂತಹ ಮಾತನಾಡಿದ್ರು. ಈಗ ಅವರು ಇನ್ನೆರಡು ಮೂರು ದಿನಗಳಲ್ಲಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡುವಂತಹ ತೀರ್ಮಾನಕ್ಕೆ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರ ಬಳಿ ಮಾತನಾಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಿರ್ಧರಿಸಿದ್ದು, ಸಚಿವ ಸ್ಥಾನನೇ ಹೋಯ್ತಲ್ರಿ, ಇನ್ನು ಶಾಸಕ ಸ್ಥಾನ ಯಾಕೆ ಬೇಕು, ನಾನು MLA ಸ್ಥಾನಕ್ಕೂ ರಿಸೈನ್ ಮಾಡ್ತೇನೆ, ನಾನು ಏನು ಅಂತ ತೋರಿಸ್ತೇನೆ ಅಂತ ಸವಾಲ್ ಎಸ್ತಿದ್ದಾರೆ ಆಪ್ತರ ಬಳಿ. ಹೀಗೆಲ್ಲ ಮಾತುಗಳನ್ನ ರಾಜೀನಾಮೆ ವಿಚಾರದ ಕುರಿತಾಗಿ ಹೇಳಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರ ಬಳಿ ಈ ರೀತಿಯ ಮಾತುಗಳನ್ನ ಆಡಿದ್ದಾರೆ. ರಾಜೀನಾಮೆ ಕುರಿತಾಗಿ ನಾನು ನಿರ್ಧಾರವನ್ನ ಮಾಡಿದ್ದೇನೆ, ಇನ್ನೆರಡು ಮೂರು ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತೀರ್ಮಾನಕ್ಕೆ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಅವ್ರು ಏನ್ ಹೇಳಿದ್ರು ಅನ್ನೋದ್ರ ಒಂದು ಆಡಿಯೋ ಕೂಡ ಇದೆ, ನೋಡೋಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ ಅಣ್ಣ. ರಾಜೀನಾಮೆ ಕೊಟ್ಟೇನ್ ಶಾಸಕ ಸ್ಥಾನಕ್ಕಂತ ಹೇಳ್ಯಾರಣ್ಣ? ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಪೂರ್ಣಕ್ಕೆ ಪೂರ್ಣ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು, ಖರೆ ಡೇಟ್ ಈ ವಾರ ಕೊಡ್ತು ಕೊಡೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ದಿಲೀಪ್,
ಯಾವ ಅಂದ್ರೆ ಯಾವಾಗ ರಾಜೀನಾಮೆ ಕೊಡ್ತೀನಿ ಮತ್ತು ಎಷ್ಟು ಮಂದಿ ತನ್ನ ಜೊತೆಗೆ ರಾಜೀನಾಮೆ ಕೊಡ್ತಾರೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರ? ಹೌದು ದಿವ್ಯ, ಏನಂದ್ರೆ ಮುಖ್ಯವಾಗಿ ಇಲ್ಲಿ ರಟ್ಟಿ ಜನಕೇಳುವವರು ರಾಜೀನಾಮೆ ಕೊಡೋದು ಖಚಿತವಾಗಿರುವಂತದ್ದು, ಮತ್ತೆ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದು ಪ್ಲಾನ್ ಕೂಡ ಈಗಾಗಲೇ ಸಿದ್ಧವಾಗಿದೆ. ಹೀಗಾಗಿ ಅವ್ರ ಜೊತೆ ಮೊದಲೇ ಕಂತ್ರಿಲ್ಲ ಅವ್ರು ಒಬ್ಬರೇ ಕೊಡ್ತಾರ ಅಥವಾ ಅವ್ರ ಜೊತೆ ಮತ್ತೆ ಶಾಸಕರು ಕೊಡ್ತಾರ ಅನ್ನೋದು ಕೂಡ ಇದು ನಿಗೂಢವಾಗಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಿಸಿದಂಗೆ ರಮೇಶ್ ಜಾರಕಿಹೊಳಿ ಅದನ್ನ ಏನಂತ ಅಂದ್ರೆ ಸೈಲೆಂಟ್ ಆಗಿಟ್ಟಿದ್ದಾರೆ. ಯಾವುದು ಯಾವುದೇ ಕಾರಣಕ್ಕೂ ಹೆಚ್ಚಿನ ಕೊಡ್ತಾ ಇದೀವಿ ನಾವು, ಮತ್ತೆ ಯಾವಾಗ ಕೊಡ್ತೀವಿ ಹೇಗೆ ಕೊಡ್ತೀವಿ ಅನ್ನೋದು ಕೂಡ ಹೇಳಕ್ಕಾಗಲ್ಲ. ನಾನ್ ಬೇಕಾದ್ರೆ ಅಂದ್ರೆ ನಾಳೆನೇ ಕೊಡ್ಬೋದು, ಸಂಜೆನೆ ಕೊಡ್ಬೋದು ಅಂತ ಮಾತುಗಳನ್ನ ಏನಂತಾರೆ ಒಂದು ಆಡಿಯೋದಲ್ಲಿ ಹೇಳುವಂತದ್ದು. ಹೀಗಾಗಿ ಇಲ್ಲಿ ಎಷ್ಟು ಜನ ಶಾಸಕರಿದಾರ ಅವ್ರ ಜೊತೆ ಯಾವಾಗ ರಾಜೀನಾಮೆ ಕೊಡ್ತಾರ ಅನ್ನೋದು ಬಹಳಷ್ಟು ಕುತೂಹಲ ಕೇಳಿಸುವಂತದ್ದು ದಿವ್ಯ. ಬಟ್ ಈಗ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅವ್ರ ಜೊತೆಗಿರೋರೆಲ್ಲರೂ ಕೂಡ ಕೊಟ್ಬಿಡ್ತಾರೆ ಅಂತನ? ಹಾಗೊಂದ್ ವೇಳೆ ಕೊಡ್ತಾರೆ ಅಂತ ಅಂದ್ರೂ ಪಕ್ಷ ಉಳಿಸ್ಕೊಳ್ಳುತ್ತೆ ಅಂದ್ರೆ ಅವ್ರೆಲ್ರಿಗೂ ಸಚಿವ ಸ್ಥಾನ ಕೊಡಕ್ಕಾಗತ್ತಾ? ಅಂದ್ರೆ ರಮೇಶ್ ಜಾರಕಿಹೊಳಿಗೆ ಮಾತ್ರ ಏನ್ ಬೇಕು ಅನ್ನೋದಕ್ಕೆ ಬೇರೆಯವ್ರನ್ನು ಬಲಿ ಪಶು ಮಾಡ್ತಾರಾ ಅಂತ? ಇಲ್ಲ, ಇದರಿಂದ ಬಹಳ ದೊಡ್ಡದಾದ ನಡೆ ಇರುವಂತದ್ದು. ಯಾಕಂದ್ರೆ ಹಿಂದೆ ಕೂಡ ಏನಂತಂದ್ರೆ BSY ಅವರು ಯಡಿಯೂರಪ್ಪನವರು ಕೂಡ ಹೇಳಿದ್ರು ರಮೇಶ್ ಜಾರಕಿಹೊಳಿ ಕೈಬಿಟ್ಟಿದ್ರಿ, ಹಾಗೆ ಏನಂತಾರೆ ಆಗುವ ಅನಾಹುತಕ್ಕೆ ಏನಂತಾರೆ ಗೊತ್ತಾಗಿಲ್ಲ ನಿಮಗೆ ಮುಂದೆ ಏನೋ ಅನ್ನೋದನ್ನ ಅಂತ ಕೊಚ್ಚ ವಿಚಾರನ ಕೂಡ ಹೇಳಿದ್ರು. ಆದ್ರೆ ಅವರ ಜೊತೆಗೆ ಏನಂದ್ರೆ ನಿನ್ನೆ ಏನು ಒಂದು MLC ಆದಂತ ಏನು ಪಾಟೀಲ್ ಅವರು ಕೂಡ ವಿವೇಕರಾವ್ ಪಾಟೀಲ್ ಅವರು ಕೂಡ ರಮೇಶ್ ಜಾರಕಿಹೊಳಿ ಏನು ಒಂದು ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ, ಮತ್ತೆ ಅವ್ರು ಯಾವ ನಿರ್ಧಾರ ತಗೊಂಡ್ರೆ ಅವ್ರ ಜೊತೆ ಇರೋದಂತ ಹೇಳಿದ್ರು. ಹೀಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಆಪ್ತರಲ್ಲಿ ಬಹಳಷ್ಟು ಏನು ಶಾಸಕರಿದ್ದಾರೆ, ಅವರು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟು ಆರಿಸ್ತಿದ್ದಾರೆ. ಅಂತ ಶಾಸಕರು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದು, ಜೊತೆಗೆ ಕೇವಲ ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ, ಸುಮಾರು 5-6 ಜಿಲ್ಲೆಗಳಿಂದ ಶಾಸಕರು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಎಷ್ಟು ನಂಬರ್ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಹಾಗಂತ ವಿಚಾರವನ್ನ ಈಗಾಗಲೇ ತಿಳಿಸಿರುವಂತದ್ದು ದಿವ್ಯ. ಅಲ್ಲ, ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳಿ ಅಂತಾನೆ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿರೋದು ಜನ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ, ಪದೇ ಪದೇ ಇದೇ ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ರಾಜೀನಾಮೆ ಕೊಟ್ಟಿನ ಶಾಸಕ ಸ್ಥಾನಕ್ಕಂತ ಹೇಳ್ಯಾರೇನಾ ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕೇಳು, ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತಾರೆ. ಅಣ್ಣ, ರಾಜೀನಾಮೆ ಕೊಟ್ಟಿನ ಶಾಸಕ ಸ್ಥಾನಕ್ಕಂತ ಹೇಳ್ಯಾರೇನಾ ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕೇಳು, ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತಾರೆ. ಅಣ್ಣ, ರಾಜೀನಾಮೆ ಕೊಟ್ಟಿನ ಶಾಸಕ ಸ್ಥಾನಕ್ಕಂತ ಹೇಳ್ಯಾರೇನಾ ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕೇಳು, ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತಾರೆ. ಅಣ್ಣ, ರಾಜೀನಾಮೆ ಕೊಟ್ಟಿನ ಶಾಸಕ ಸ್ಥಾನಕ್ಕಂತ ಹೇಳ್ಯಾರೇನಾ ಯಾರಿಗೆ? ಕನ್ಫರ್ಮ್ ಆಗಿದೆ, ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕೇಳು, ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತಾರೆ. ಈ ವಾರ ಕೊಡ್ತು ಕೊಡೋದಕ್ಕೆ. ಅಣ್ಣ, ರಾಜೀನಾಮೆ ಕೊಟ್ಟಿನ